ಏನೋ ಕಂಟ್ರಿ ಸೈಡ್ ಲೇಔಟ್ ಸ್ಥಿತಿ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಅಲ್ಲೊಂದು ಗ್ರೌಂಡ್ ರಿಪೋರ್ಟ್ ಅನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ನೋಡ್ಕೊಂಬರೋಣ. ಬೆಂಗಳೂರಿನಲ್ಲಿ ಭಾರಿ ಮಳೆ ಸುರಿದ ಪರಿಣಾಮವಾಗಿ ಬೆಂಗಳೂರಿನ ಕೆಲವು ಬಡಾವಣೆಗಳು ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಅದರಲ್ಲಿ ಏನು ಬೆಳ್ಳಂಡೂರು ಬಳಿ ಸುರಿದಂತಹ ಒಂದು ಮಳೆಯಿಂದಾಗಿ ಈ ಒಂದು ಲೇಔಟ್ ಸಂಪೂರ್ಣವಾಗಿ ಜಲಾವೃತವಾಗಿ ಈಗ ನೀರು ಖಾಲಿಯಾಗಿದೆ. ನೀರು ಖಾಲಿಯಾದ ಬಳಿಕ ಈ ಒಂದು ಲೇಔಟ್ ಅನ್ನು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಬಿಕ್ಕು ಅನ್ನುವಂತ ಪರಿಸ್ಥಿತಿ ಈ ಒಂದು ಲೇಔಟ್ ನಲ್ಲಿ ಕಂಡು ಬರ್ತಾ ಇದೆ. ಬೆಳ್ಳಂಡೂರು ಮತ್ತೆ ಸರ್ಜಾಪುರ ಮುಖ್ಯ ರಸ್ತೆಯಲ್ಲೇ ಇರುವಂತಹ ಒಂದು ದಿ ಕಂಟ್ರಿ ಸೈಡ್ ಲೇಔಟ್ ಏನಿದೆ ಈ ಒಂದು ಲೇಔಟ್ ನಲ್ಲಿ ನೋಡಬಹುದು. ಮಳೆ ಸುಮಾರು ಒಂದು 5-6 ಅಡಿಯಷ್ಟು ನೀರು ಈ ಒಂದು ಲೇಔಟ್ ಗೆ ನುಗ್ಗಿ ಸಂಪೂರ್ಣವಾಗಿ ಎಲ್ಲಾ ಮನೆಗಳು ಸಹ ಸಂಪೂರ್ಣ ಜಲಾವೃತ ಆಗಿತ್ತು. ಅದರಿಂದ ಇಲ್ಲಿರುವಂತಹ ಏನು ವಾಟರ್ ಟ್ಯಾಂಕ್ಸ್ ಇರಬಹುದು ಮತ್ತೆ ಬೇರೆ ಬೇರೆ ಏನು ನೀರಿನ ಒಂದು ಟ್ಯಾಂಕ್ ಗಳೇನಿದೆ ಎಲ್ಲವೂ ಸಹ ಸಂಪೂರ್ಣವಾಗಿ ನೀರು ತುಂಬಿಕೊಂಡು ಆ ಒಂದು ನೀರು ಸಹ ಹಾಳಾಗಿರೋದನ್ನ ನಾವು ನೋಡಬಹುದು. ಲೇಔಟ್ ಗೆ ಎಂಟ್ರಿ ಕೊಡಂತ ರಸ್ತೆಯನ್ನ ನೋಡಿದ್ರೆ ಸಂಪೂರ್ಣವಾಗಿ ರಸ್ತೆ ಕಿತ್ತು ಬಂದಿದೆ. ಮತ್ತೆ ಈಗಾಗಲೇ ಈ ಒಂದು ಲೇಔಟ್ ಅಲ್ಲಿ ಸುಮಾರು 35ಕ್ಕೂ ಹೆಚ್ಚು ವಿಲ್ಲಾಗಳಿದಾವೆ. ಈ ಒಂದು ವಿಲ್ಲಾಗಳಲ್ಲಿ ಏನು ಸಾಕಷ್ಟು ಜನ ಟೆಕ್ಕಿಗಳಲ್ಲಿ ವಾಸ ಮಾಡ್ತಾ ಇದ್ರು. ಆದ್ರೆ ಎಲ್ಲರೂ ಸಹ ಇಲ್ಲಿ ನೀರು ತುಂಬಿಕೊಂಡ ಬಳಿಕ ಇಡೀ ಲೇಔಟ್ ಅನ್ನ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಇಲ್ಲಿ ವಾಸ ಮಾಡ್ತಾ ಇರೋದು. ನೀರು ಖಾಲಿ ಆಗಿರೋದ್ರಿಂದ ಇಲ್ಲಿ ಇರುವಂತಹ ಕಾರುಗಳನ್ನ ಏನು ಬೇರೆ ಕಡೆಗೆ ಶಿಫ್ಟ್ ಮಾಡೋದಿರಬಹುದು ಮತ್ತೆ ಅವುಗಳನ್ನ ರಿಪೇರಿ ಮಾಡುವಂತ ಕೆಲಸಕ್ಕೆ ಈಗ ಶೋರೂಮ್ ಗಳಿಂದ ಮೆಕ್ಯಾನಿಕ್ ಗಳು ಬಂದು ಅವರು ಕಾರನ್ನ ಇಲ್ಲಿಂದ ತೆಗೆದುಕೊಂಡು ಹೋಗೋ ಬಗ್ಗೆ ಒಂದು ಅವುಗಳ ದುರಸ್ತಿ ಏನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವರಿಗೆ ಚರ್ಚೆಯನ್ನ ಮಾಡ್ತಾ ಇದಾರೆ. ಮತ್ತೆ ಅದೇ ರೀತಿ ಇನ್ನು ಇಲ್ಲಿ ಕೆಲವು ಬೇಸ್ಮೆಂಟ್ ಅಲ್ಲಿ ಇನ್ನು ಸುಮಾರು 3-4 ಕಡೆಯಷ್ಟು ನೀರಿದೆ. ಅದನ್ನ ಪಂಪ್ ಮಾಡುವಂತ ಕೆಲಸ ಈಗಲೂ ಸಹ ನಡೀತಾನೆ ಇದೆ. ಇನ್ನು ಸಹ ಈ ಒಂದು ಬೇಸ್ಮೆಂಟ್ ನಲ್ಲಿ ನೀರು ತುಂಬಿಕೊಂಡಿರೋದನ್ನ ನಾವು ಕಾಣಬಹುದು. ಅಲ್ಲಿ ಕೆಲವು ಬೈಕ್ಗಳು ಸಹ ಇನ್ನು ಈ ಒಂದು ಬೇಸ್ಮೆಂಟ್ ಅಲ್ಲಿ ಇರೋದನ್ನ ನಾವು ಕಾಣಬಹುದು. ಅಷ್ಟು ದೊಡ್ಡ ಮಟ್ಟದ ನೀರು ಇಲ್ಲಿ ಒಂದು ತುಂಬಿಕೊಂಡು ಭಾರಿ ಹಾನಿಯನ್ನೇ ಉಂಟು ಮಾಡಿರುವಂತದ್ದು. ಮತ್ತೆ ಈಗಾಗಲೇ ಈ ಒಂದು ಲೇಔಟ್ ನಲ್ಲಿ ಕಳೆದ 5 ದಿನಗಳಿಂದ ವಿದ್ಯುತ್ ಸಂಪರ್ಕ ಕಡಿತ ಆಗಿರೋದ್ರಿಂದ ಈಗ ಬೆಳಿಗ್ಗೆ ಏನು ಬೆಸ್ಕಾಂ ಸಿಬ್ಬಂದಿಗಳು ಸಹ ಇಲ್ಲಿಗೆ ಆಗಮಿಸಿ ಆ ಒಂದು ವಿದ್ಯುತ್ ಸರಬರಾಜನ್ನು ಸಹ ಒಂದು ದುರಸ್ತಿ ಮಾಡುವಂತ ಕೆಲಸವನ್ನು ಸಹ ಮಾಡ್ತಾ ಇದಾರೆ. ಈಗ ಕೆಲವು ಮನೆಗಳಿಗೆ ಏನು ಕರೆಂಟ್ ಪವರ್ ಸಪ್ಲೈ ಅನ್ನು ಸಹ ಕೊಟ್ಟಿರೋದ್ರಿಂದ ನೋಡಬಹುದು ಏನು 4-5 ದಿನಗಳಿಂದ ಇಲ್ಲದೆ ಇದ್ದಂತ ಕರೆಂಟ್ ಇವತ್ತು ಬಂದಿರೋದು. ಆದ್ರೆ ಇನ್ನು ಕೆಲವರು ಇನ್ನು ಈ ಕಡೆ ಇನ್ನು ತಲೆ ಕೂಡ ಹಾಕಿಲ್ಲ. ಯಾಕಂದ್ರೆ ಏನು ನೀರು ಇನ್ನು ಖಾಲಿ ಆಗಿದೆಯೋ ಇಲ್ವೋ ಅನ್ನೋ ಒಂದು ಗೊಂದಲದಲ್ಲಿ ಅವರು ಸಹ ಬೇರೆ ಬೇರೆ ಹೋಟೆಲ್ ಮತ್ತೆ ಸಂಬಂಧಿಕರ ಮನೆಗಳಲ್ಲೇ ಉಳ್ಕೊಂಡಿರೋದನ್ನ ನಾವು ನೋಡಬಹುದು. ಈ ಒಂದು ಬಡಾವಣೆಯಲ್ಲಿ ಸುಮಾರು 35 ವಿಲ್ಲಾಗಳಿದ್ವು. 35 ವಿಲ್ಲಾಗಳಲ್ಲಿ ಕೇವಲ ಒಬ್ರು ಮಾತ್ರ ಇಲ್ಲಿ ಏನು ಉಳ್ಕೊಂಡಿದ್ರು. ಅವರು ನಾಗರಾಜ್ ಅಂತೇಳಿ ಈಗ ನಮ್ಮ ಎದುರುಗಡೆ ಯಾರಿದ್ರೆ ಅವರು ಏನು ಇಡೀ 5 ದಿನ ಎಷ್ಟು ಮಳೆ ನೀರಿದ್ರು ಸಹ ಅವರು ಮಾತ್ರ ಈ ಒಂದು ಲೇಔಟ್ ಅನ್ನ ಖಾಲಿ ಮಾಡಿ ಹೋಗಿರಲಿಲ್ಲ. ಅವರು ಇನ್ನೂ ಸಹ ಇಲ್ಲೇ ಉಳ್ಕೊಂಡಿದ್ರು. ಕೆಸರು ತುಂಬಿಕೊಂಡಿರುವಂತಹ ಒಂದು ರಸ್ತೆ ಬದಿ ಏನಿದೆ ಅದನ್ನ ಸ್ವಚ್ಛ ಮಾಡಬೇಕು ಅಂತೇಳಿ ಈಗ ಬಿಬಿಎಂಬಿವರೆಗೂ ಸಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಷ್ಟು ದೊಡ್ಡ ಮಟ್ಟದ ಒಡೆತ ಈ ಒಂದು ಲೇಔಟ್ ಗೆ ಮಳೆ ನೀರು ಕೊಟ್ಟಿರುವಂತದ್ದು. 4-5 ಅಡಿ ನೀರು ತುಂಬಿದಂತ ಲೇಔಟ್ ಈಗ ಖಾಲಿ ಆಗಿದೆ. ಆದ್ರೆ ಇಲ್ಲಿಂದ ಮಳೆ ನಂತರದ ಎಫೆಕ್ಟ್ ಏನಿದೆ ಅದು ಭಾರಿ ದೊಡ್ಡ ಮಟ್ಟದ ಒಂದು ಅನಾಹುತವನ್ನ ಈ ಒಂದು ಲೇಔಟ್ ನಲ್ಲಿ ಸೃಷ್ಟಿ ಮಾಡಿದೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಆವೇರಿ ಜೊತೆ ಮುನಿರಾಜ್.